ಸಂವಿಧಾನದಲ್ಲಿ ಎಲ್ಲ ಅವಕಾಶ ಇದೆ, ಕಾನೂನಲ್ಲಿ ಎಲ್ಲ ಅವಕಾಶ ಇದೆ ಬುಲ್ಡೋಸ್ ಮಾಡೋದು. ಹೌದಪ್ಪ, ನಾನು ನನ್ನ ಮನೆಯಲ್ಲೇ ನಾನೇ ಒಂದು ತಪ್ಪು ಮಾಡಿಬಿಟ್ಟಿರ್ತೀನಿ ಅಥವಾ ನನ್ನ ಮಗ ಒಂದು ತಪ್ಪು ಮಾಡಿರ್ತೀನಿ, ಸಹಜ ಇವೆಲ್ಲ. ಹಾಗಂಥೇಳಿ ಇಡೀ ನನ್ನ ಮನೆಯೇ ಬುಲ್ಡೋಸ್ ಮಾಡಿ ನನ್ನನ್ನು ಬೀದಿಗೆ ಹಾಕ್ಬಿಟ್ರೆ ಸರ್ಕಾರ ಎಲ್ಲಿಗೆ? ಸರ್ಕಾರ ಬದುಕು ಕೊಡುವ ಸರ್ಕಾರ ಆಗಬೇಕು, ಬದುಕು ಕಿತ್ಕೊಳ್ಳೋ ಸರ್ಕಾರ ಆಗಬಾರ್ದು. ಜನಹಿತ ಸರ್ಕಾರ ಆಗಬೇಕು, ಜನಪ್ರೇಮಿ ಸರ್ಕಾರ ಆಗಬೇಕು, ಜನ ಜೀವ ಸರ್ಕಾರ ಆಗಬೇಕು ಹೊರತು ಜೀವ ತೆಗೆಯುವ ಸರ್ಕಾರ ಆಗಬಾರ್ದು. ಯಾರಿಗೂ ಒಳ್ಳೆಯದಲ್ಲ. ಜನತಂತ್ರ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಇಂಥದ್ದು ಯಾರು ನಿಮ್ಗೆ ಅಧಿಕಾರ ಕೊಟ್ಟವರಿದೆಲ್ಲ ಕೂಡ ಯಾರು ನಿಮ್ಗೆ ಅಧಿಕಾರ? ಈಗ ನೋಡಿ, ಯಾರೋ ಮುಸ್ಲಿಮ್ರು ಚಿನ್ನದ ಅಂಗಡಿಲಿ ಚಿನ್ನ ತಗೋಬೇಡಿ, ಅವ್ನು ಯಾರು ನಿಮ್ಮ ಮುತಾಲಿಕ? ಅವನೇ ಒಂದು ಪಂಚಾಯತಿ ಮೆಂಬರ್ ಆಗಿದ್ದಾನೆ ಅವನು, ಎಲ್ಲಾದರೂ ಒಂದು ಮುನ್ಸಿಪಲ್ ಮೆಂಬರು, ಎಲ್ಲಿಯಾದರೂ ಎಲೆಕ್ಟ್ ಆಗಿ ಕೆಲಸ ಮಾಡಿ ಅನುಭವ ಇದೆಯಾ? ಸುಮ್ಮನೆ ಎಲ್ಲ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಫೋರ್ಸಸ್ ದೇ ಹ್ಯಾವ್ ಟೇಕನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಕರ್ನಾಟಕ. ಇಟ್ಸ್ ವೆರಿ ಅನ್ಫಾರ್ಚುನೇಟ್, ವೆರಿ ಅನ್ಫಾರ್ಚುನೇಟ್. ಸೊ ಹಾಗಾಗಿ ಇದೆಲ್ಲ 1976 ಜ್ಞಾಪಕ ಮಾಡ್ತಾ ಇದ್ದೀನಿ. ಇದೇ ತಿಂಗಳು ಏಪ್ರಿಲ್ ಮೇ ತಿಂಗಳಲ್ಲೇ ಸಂಜಯ್ ಗಾಂಧಿ ಎಮರ್ಜೆನ್ಸಿ ತುರ್ಕ್ಮನ್ ಗೇಟ್ ಬುಲ್ಡೋಸ್ ಮಾಡಿಬಿಟ್ಟ, ನೂರಾರು ಜನ ಸತ್ರು ಗಾಯ ಆದರು, ಆಸ್ಪತ್ರೆ ಸೇರಿದ್ರು ತುರ್ಕ್ಮನ್ ಗೇಟ್ನಲ್ಲಿ. ಏನಾಯಿತು ಕೊನೆಗೆ 77 ಎಲೆಕ್ಷನ್ ಏನಾಯಿತು? ಪಾರ್ಲಿಮೆಂಟ್ ಭಾಳ ದೊಡ್ಡ ಬೆಲೆಯನ್ನು ಇಂದಿರಾ ಗಾಂಧಿಯವರು ತೆರಬೇಕಾಯ್ತು. ಅವತ್ತು ದಿವಸ ಇಂದಿರಾ ಗಾಂಧಿಯವರು ಸೋತರು, ಸಂಜಯ್ ಗಾಂಧಿಯವರು, ಅದೇ ದಿನ ನೀವು ತೆರಬೇಕಾಗುತ್ತೆ. 1976 ನಮ್ಮ ಎದುರಿಗಿದೆ, ಉದಾಹರಣೆ ಇದೆ, ಅವತ್ತಿನ ದಿವಸ ಆಗಿದ್ದು. ಇವತ್ತು ನೀವು ಇದನ್ನೇ ಮಾಡ್ತಾ ಹೋದರೆ ನೀವು ಕೂಡ ದೊಡ್ಡ ಬೆಲೆಯನ್ನು ತರಬೇಕಾಗುತ್ತೆ ಎಚ್ಚರ ಇದ್ದೀವಿ.